ಬಾಗಿಲ ಕಾಯುವವ ಬ್ಯಾಗ್ ಹಿಡಿಯುವವ ಕಾರು ನಡೆಸುವವ ಆಗಿದ್ದಾನೆ ಆ ರೀತಿಯ ಕೆಳಮಟ್ಟದ ವ್ಯಕ್ತಿಯ ವಿರುದ್ಧ ನಾನು ಮಾತನಾಡುವುದಿಲ್ಲ ಎಂದು ಹಟ್ಟಿಹೊಳಿ ವಿರುದ್ಧ ಶಾಸಕ ರಮೇಶ್ ಜಾರಕಿಹೊಳಿಯವರು ವಾಗ್ದಾಳಿ ನಡೆಸಿದರು ಪರಿಷತ್ ಸದಸ್ಯ ಚನ್ನರಾಜ ಹಟ್ಟಿಹೊಳಿ ವಿರುದ್ಧ ಕೆಲ ದಿನಗಳ ಹಿಂದಷ್ಟೇ ಗೋಕಾಕ್ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಅವರು ಅವನ ಬಗ್ಗೆ ಮಾತನಾಡುವುದಿಲ್ಲ ಎಂದಿದ್ದರು ಇದೀಗ ಮತ್ತೆಯವರು ಚನ್ನರಾಜ ವಿರುದ್ಧ ಹರಿಹಾಯಿತು ಆತ ಕೆಳಮಟ್ಟದ ವ್ಯಕ್ತಿ ಎಂದು ತೀವ್ರ ಲೇವಡಿ ಮಾಡಿದ್ದಾರೆ ಬಾಗಿಲ ಕಾಯುವವ ಗಾಡಿ ಹೊಡೆಯದು ಬ್ಯಾಗ್ ಹಿಡಿಯುವವ ಎಂಎಲ್ಸಿ ಆ ಸಣ್ಣ ಮಟ್ಟದ ವ್ಯಕ್ತಿಯ ವಿರುದ್ಧ ನಾನು ಮಾತನಾಡುವುದಿಲ್ಲ ಎಂದು ಚನ್ನರಾಜ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದರು ಇನ್ನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ರಾಜಹಂಸಗಡ ಕೋಟೆಗೆ ಭೇಟಿ ನೀಡಿದ ಬಳಿಕ ಮಾಧ್ಯಮದ ೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಶಿಷ್ಟಾಚಾರ ಉಲ್ಲಂಘನೆ ಮಾಡುತ್ತಿದ್ದಾರೆ ಎನ್ನುವ ವಿರೋಧಿಗಳ ಆರೋಪದ ಬಗ್ಗೆ ಉತ್ತರಿಸಿದ ಅವರು ಗೋಕಾ ಕ್ಷೇತ್ರದಲ್ಲಿ ಬಂದು ಅವರು ಎತೆ ತಟ್ಟಿ ಹೇಳುವಾಗ ಎಲ್ಲಿ ಹೋಗಿತ್ತು ಇವರ ಶಿಷ್ಟಾಚಾರ ನಾನು ರಾಜಹಂಸಗಡಕ್ಕೆ ಬಂದಾಗ ಶಿಷ್ಟಾಚಾರ ನೆನಪಾಗುತ್ತದೆ ಎಂದು ವ್ಯಂಗ್ಯ ಮಾಡಿದರು ಇನ್ನು ಬೆಂಕಿ ಜೊತೆ ಸರಸ ಆಡುತ್ತಿದ್ದೀರಾ ನಾನು ಪಕ್ಷ ಸಂಘಟನೆಗೆ ಬಂದರೆ ಶಿಷ್ಟಾಚಾರ ಆಗುತ್ತಾ ಯಾವ ಬೆಂಕಿಯಲ್ಲಿ ಎಂದು ಪ್ರಶ್ನಿಸಿದರು ಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ನಿರ್ಮಾಣಕ್ಕೆ ಸರ್ಕಾರದಿಂದ ಅನುಮತಿ ಹಾಗೂ ಅನುದಾನ ಬಂದಿದೆ ಅದಕ್ಕೆ ಇದು ಸರ್ಕಾರಿ ಕಾರ್ಯಕ್ರಮವಾಗುತ್ತಿದೆ ಶಿಷ್ಟಾಚಾರದಂತೆ ಇಲ್ಲಿ ಎಲ್ಲ ಕಾರ್ಯಕ್ರಮ ನಡೆಯಬೇಕು ಅದಕ್ಕೆ ಮುಖ್ಯಮಂತ್ರಿಗಳು ಬರಬೇಕು ಇದು ಕೇವಲ ಕಾಂಗ್ರೆಸ್ ಕಾರ್ಯಕ್ರಮವಾಗಬಾರದೆಂದು ಹೇಳಿದರು ಹಿರೇಬಾಕಿವಾಡಿ ಕೆರೆ ಒತ್ತುವರಿ ಗೋಲ್ಮಾಲ್ ಆಗಿದೆ ಎನ್ನುತ್ತಿದ್ದ ಹೇಳಿಕೆಗೆ ಅದರ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸಿದಾಗ ಅದಕ್ಕೆ ಉತ್ತರಿಸಿದ ರಮೇಶ್ ಜಾರಕಿಹೊಳಿ ಅವರು ಹಿರೇಬಾಗೇವಾಡಿ ಕೆರೆ ಒತ್ತುವರಿ ಬಗ್ಗೆ ಮುಂದಿನ ದಿನಗಳಲ್ಲಿ ದಾಖಲೆಗಳೊಂದಿಗೆ ಮಾತನಾಡುವೆ ಈಗ ಗಾಳಿ ಮಾತು ಬೇಡ ಅವನ್ನ ದಾಖಲೆ ಸಮೇತ ಬಿಡುಗಡೆ ಮಾಡುತ್ತೇನೆ ಎಂದು ತಮ್ಮ ಎದುರಾಳಿಗಳಿಗೆ ಎಚ್ಚರಿಕೆ ರವಾನಿಸಿದರು